ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವಾಗ ಒಂದು ಮಿನಿ ಲಾಗ್ ಮಾಡ್ತಾ ಇದ್ದೇನೆ ಪತ್ರೊಡೆಯದು. ನಿನ್ನೆ ನಾನು ಲಾಂಗ್ ವಿಡಿಯೋ ಮಾಡಿದ್ದೆ, ಅದನ್ನೇ ಇವತ್ತು ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೇನೆ. ನಾನಿವಾಗ ಪತ್ರೊಡೆ ಎಲೆಯನ್ನು ವಾಶ್ ಮಾಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು, ಇದರಲ್ಲಿ ತುಂಬ ಹುಳ ಎಲ್ಲ ಇರ್ತದೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಆದ ನಂತರ ಸಪ್ರೇಟಾಗಿ ವಾಶ್ ಮಾಡ್ಕೊಳ್ಬೇಕು. ಹಾಗೆ ವಾಶ್ ಮಾಡಿ ಆದ ನಂತರ ಸಿಂಗಲ್ ಸಿಂಗಲಾಗಿ ಒಂದು ಒದ್ದೆ ಬಟ್ಟೆಯಲ್ಲಿ ಚೆನ್ನಾಗಿ ಅದನ್ನು ಒರೆಸ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಒರೆಸ್ಕೊಂಡ ನಂತರ ಅದನ್ನು ಒಂದೊಂದಾಗಿಯೇ ಸಪ್ರೇಟಾಗಿ ಕೈಯಲ್ಲಿ ಒಂದು 7-8 ಕೈಯಲ್ಲಿ ಇಟ್ಕೊಳ್ಬೇಕು. ಮತ್ತು ಸಣ್ಣಗೆ ಕಟ್ಟಿಂಗ್ ಮಾಡ್ಕೊಳ್ಬೇಕು, ಆದಷ್ಟು ಸಣ್ಣಗೆ ಕಟ್ ಮಾಡಲಿಕ್ಕೆ ನೋಡಬೇಕು. ಅದು ಸ್ವಲ್ಪ ಕೈಯೆಲ್ಲ ತುರಿಸ್ತದೆ, ಅದು ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕಿದರೆ ಅದು ಕೈ ತುರಿಕೆಯನ್ನು, ಅಂದರೆ ಕೈ ತುರಿಸುವುದನ್ನು ಕಡಿಮೆ ಮಾಡ್ಬೋದು. ಹಾಗೆ ಇದೇ ರೀತಿಯಲ್ಲಿ ಸಣ್ಣದರಲ್ಲಿ ಕಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು. ತುಂಬ ಹೊತ್ತಾಗ್ತದೆ ಇದರ ಕಟ್ಟಿಂಗ್ ಮಾಡಲಿಕ್ಕೆ, ಆದರೆ ಈ ರೀತಿ ಸಣ್ಣದರಲ್ಲಿ ಕಟ್ ಮಾಡಿದರೆ ಅದು ತಿನ್ನಲಿಕ್ಕೆ ಸಹ ಟೇಸ್ಟ್ ಆಗ್ತದೆ. ನೋಡಿ, ಈ ರೀತಿಯಾಗಿ ನಾನು ಕಟ್ಟಿಂಗ್ ಮಾಡಿಕೊಂಡಿದ್ದೇನೆ. ಇದನ್ನು ಇವಾಗ ನಾನು ತೆಗೆದಿರ್ತೇನೆ. ಈಗ ನಾನು ಅಕ್ಕಿ ನೆನೆಸಿಟ್ಟಿದ್ದೇನೆ, ಕೊಚ್ಚಿಲಕ್ಕಿ, ಊಟದ ಅಕ್ಕಿ. ಒಂದು 6 ಲೋಟದಷ್ಟು ಊಟದ ಅಕ್ಕಿ ಹಾಕಿದ್ದೇನೆ. 10-12 ಒಣಮೆಣಸು, ಉಪ್ಪು, ಸ್ವಲ್ಪ ಹುಣಸೆ ಹುಳಿ, ಇಷ್ಟನ್ನು ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದಿವಾಗ ಗ್ರೈಂಡ್ ಆಗಿದೆ. ಇದನ್ನೊಂದು ಪಾತ್ರೆಯಲ್ಲಿ ನಾನು ತೆಗೆದಿರ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಹಿಟ್ಟನ್ನು ಸಪ್ರೇಟ್ ತೆಗೆದಿರ್ತಾ ಇದ್ದೇನೆ. ಇವಾಗ ನಾನು ಆಗ ಕಟ್ ಮಾಡಿಟ್ಟಂತಹ ಎಲೆಯನ್ನು ಈ ಗ್ರೈಂಡ್ ಮಾಡಿಟ್ಟಂತಹ ಅಕ್ಕಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ರೀತಿ ಮಿಕ್ಸ್ ಮಾಡಿಟ್ಟಾದಮೇಲೆ ಒಂದು ತೊಂದರನ್ನು ಒಲೆ ಮೇಲೆ ಇಟ್ಕೊಳ್ಬೇಕು. ನೀರನ್ನು ಬಿಸಿ ಆದಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಈ ರೀತಿ ಎಲೆಯಲ್ಲಿ ಹಾಕಿ ಬಿಸಿ ಮಾಡಿಕೊಳ್ಬೇಕು. ನಾನು ಇದೇ ರೀತಿ ಎಲ್ಲ ಹಿಟ್ಟನ್ನು ಒಂದು ಎಲೆಯಲ್ಲಿ ಹಾಕಿ ಸ್ಟೀಮ್ ಮಾಡ್ಕೊಳ್ತಿದ್ದೇನೆ. ಇದು ಸ್ಟೀಮ್ ಆಗಲಿಕ್ಕೆ ಒಂದು 30 ಆದರೂ ಬೇಕು. ಸ್ವಲ್ಪ ಹೆಚ್ಚು ಬಾಯ್ಲ್ ಆದರೆ ಒಳ್ಳೆಯದಿದು. ನಾನು 30 ತನಕ ಬಾಯ್ಲ್ ಮಾಡಿದ್ದೇನೆ. ಹಾಗೆ ನೋಡಿ, ಇದು ನಮ್ಮ ಮನೆಯ ಮುಂದೆದು ತೋಡು. ಸ್ವಲ್ಪ ಬಿಸಿಲಿತ್ತು, ಹಾಗೆ ನಾನು ಇದು ವಿಡಿಯೋ ಮಾಡಿದೆ. ಓಕೆ, ಇವಾಗ 30 ಆಗಿದೆ. ಇವಾಗ ನಾನು ಇದನ್ನು ಚೆಕ್ ಮಾಡಿದ್ದೇನೆ. ಇವಾಗ ನಾನು ಅದನ್ನು ತೆಗಿತಾ ಇದ್ದೇನೆ. ಆವಾಗ ನಾನು ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಟಿದ್ದೆ, ಅದನ್ನು ಪತ್ರೊಡೆ ಎಲೆಗೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ರೋಲ್ ಮಾಡಿಕೊಳ್ಬೇಕು. ರೋಲ್ ಮಾಡಿ ಬೇಯಿಸ್ಲಿಕ್ಕಿಡ್ಬೇಕು. ಈ ರೀತಿಯಾದ ಪತ್ರೊಡೆ ಸಹ ಮಾಡ್ತಾರೆ. ಪತ್ರೊಡೆಯಲ್ಲಿ ಬೇರೆ ಬೇರೆ ವಿಧವಾದ ಪತ್ರೊಡೆಯನ್ನು ಮಾಡ್ತಾರೆ. ನಾನು ನಿಮಗೆ 2 ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೇನೆ. 2 ರೀತಿ ಸಹ ತುಂಬ ಟೇಸ್ಟ್ ಆಗ್ತದೆ. ಈ ರೀತಿಯಲ್ಲಿ ಸಹ ಮಾಡ್ಬೋದು, ಆ ರೀತಿಯಲ್ಲಿ ಸಹ ಮಾಡ್ಬೋದು. ಇವಾಗ ನಾನು ಪತ್ರೊಡೆಗೆ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ. 2 ಕಾಯಿತುರಿಯನ್ನು, 2 ಕಾಯಿತುರಿಯನ್ನು ತಗೊಂಡಿದ್ದೇನೆ. 10 ಒಣಮೆಣಸು ಕೊಕೊನಟ್ ಆಯಿಲ್ಗೆ ಹಾಕಿ ಫ್ರೈ ಮಾಡಬೇಕು. ಜೀರಿಗೆ, ಮೆಂತ್ಯ, ಕಾಳುಮೆಣಸು ಹಾಗೆ ಕೊತ್ತಂಬರಿ 3 teaspoons ಹಾಕಿ ಫ್ರೈ ಮಾಡ್ಕೊಂಡಿದ್ದೇನೆ. ಆನಿಯನ್ 5 ತಗೊಂಡಿದ್ದೇನೆ. ಬೆಳ್ಳುಳ್ಳಿ ನಾನು 1 ಬೆಳ್ಳುಳ್ಳಿಯನ್ನು ಜಜ್ಜಿ ತಗೊಂಡಿದ್ದೇನೆ. ಹಾಗೆ ಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡಿಕೊಂಡು ಇವಾಗ ಚೆನ್ನಾಗಿ ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈಗ ಬಾಯ್ಲ್ ಆಗಿದೆ, ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಇದರಿಂದ ಸಹ ಸಣ್ಣ ಕಟ್ ಮಾಡಿ ಇದಕ್ಕೆ ಹಾಕ್ಲಿಕ್ಕೆ ಉಂಟು ಗ್ರೇವಿಗೆ. ಆದರೆ ಇದನ್ನು ನಾನು ಸಪ್ರೇಟಾಗಿ ಕಟ್ ಮಾಡಿ ತೆಗೆದಿರ್ತಾ ಇದ್ದೇನೆ. ಇದು ನಾನು ಸಪ್ರೇಟಾಗಿ ಎಲೆಯಲ್ಲಿ ಎಲೆಗೆ ಮಸಾಲೆ ಹಚ್ಚಿ ಮಾಡಿದ್ದು. ಇಲ್ಲಿ ಇವಾಗ ನಾನು ಗ್ರೇವಿ ರೆಡಿ ಮಾಡಲಿಕ್ಕೆ ಇದು ಮಾಡಿದ್ದು ರೆಡಿ ಆಗಿದೆ. ಈ ಗ್ರೇವಿಗೆ ನಾನು ಸ್ವಲ್ಪ ತುಪ್ಪವನ್ನು ಹಾಕಿ ಹಾಗೆ ಈರುಳ್ಳಿಯನ್ನು 1/2 ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಂಡು ಇವಾಗ ಈ ಅರೆದಂಥ ಮಸಾಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಕುದಿ ಬಂದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತು ನಾವು ಕಟ್ ಮಾಡಿ ಇಟ್ಟಂತಹ ಪತ್ರೊಡೆಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ರುಚಿಯಾದ ಪತ್ರೊಡೆ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.